ನಮಸ್ಕಾರ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಭಟ್ ಇಂದು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿ ಅವರು ಇದ್ದಾರೆ ಗುರುಜಿ ರವರಿಗೆ ಸ್ವಾಗತ ನಮಸ್ಕಾರ ಗುರುಜಿ ಕಳೆದ ಸಂಚಿಕೆಯಲ್ಲಿ ಭೂಮಿ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಜಲತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಮುದ್ರೆಗಳನ್ನು ತೋರಿಸಿದ್ರಿ ಭೂಮಿ ತತ್ವ ಮೂಲಾಧಾರ ಚಕ್ರ ಅಂತ ತಿಳಿಸಿದ್ರಿ ಜಲತತ್ವ ಯಾವ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಗುರುಜಿ ಚಕ್ರಗಳ ವಿಚಾರವನ್ನು ನಾವು ಮಾತಾಡಬೇಕಾದರೆ ಐದು ಚಕ್ರಗಳು ವರ್ಣಗಳು ಅದಕ್ಕೆ ಸಂಬಂಧಪಟ್ಟಂತಹ ಪಂಚಭೂತದ ಯಾವುದು ತತ್ವ ಅಡಕವಾಗಿರುತ್ತೆ ಮತ್ತೆ ಅದು ದೇಹದಲ್ಲಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ ಎಲ್ಲದನ್ನು ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಡುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ನಾವು ಈಗ ಮುದ್ರಾ ವಿಜ್ಞಾನವನ್ನು ಮಾತಾಡ್ತಾ ಇರೋದು ಭೂಮಿ ಗಟ್ಟಿಯ ಭಾಗ ದೇಹದಲ್ಲಿ ಗಟ್ಟಿಯ ಭಾಗ ಮೂಳೆ ಮತ್ತು ಅದು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಕೆಂಪು ವರ್ಣ ಇದಿಷ್ಟನ್ನು ನಾವು ಮಾತಾಡಿದ ವಿಜ್ಞಾಪ ಇದೆಯಾ ಹಾಗೆಯೇ ಜಲತತ್ವ ಜಲ ಅಂದರೆ ನೀರು ನೀರು ಭೂಮಿ ತತ್ವದ ಮೇಲ್ಭಾಗದಲ್ಲಿದೆ ಅದು ಮೂಲಾಧಾರ ಚಕ್ರದಿಂದ ಸ್ವಲ್ಪ ಮೇಲೆ ಬರತಕ್ಕಂತಹ ಚಕ್ರ ಯಾವ ಚಕ್ರ ಸಹಸ್ರಾರ ಚಕ್ರ ಸಹಸ್ರಾರ ಚಕ್ರ ಇದು ಮೇಲ್ಭಾಗ ಅಂದರೆ ಫುಲ್ ಮೇಲಕ್ಕೆ ಹೋಗ್ಬಿಟ್ರಿ ನೀವು ಮೂಲಾಧಾರದಿಂದ ಸ್ವಲ್ಪ ಮೇಲೆ ಇರತಕ್ಕಂಥದ್ದು ಯಾವುದು ಸ್ವಾದಿಷ್ಠಾನ ಚಕ್ರ ಅಲ್ವಾ ಸಹಸ್ರಾರದ ಮೇಲಿರದೇನೆ ಅದರ ಮಧ್ಯ ಸಾಕಷ್ಟು ಬೇರೆ ಚಕ್ರಗಳಿವೆ ಮೂಲಾಧಾರದಿಂದ ಸ್ವಲ್ಪ ಮೇಲಿರತಕ್ಕಂಥದ್ದು ಸ್ವಾದಿಷ್ಠಾನ ಚಕ್ರ ನೆಲ ಜಲ ಮತ್ತೆ ಮೂಲಾಧಾರ ಚಕ್ರಕ್ಕೆ ಕೆಂಪು ವರ್ಣ ಅಂತಂದರೆ ಸ್ವಾದಿಷ್ಠಾನ ಚಕ್ರಕ್ಕೆ ಯಾವ ವರ್ಣ ಅಂತ ಮಾತಾಡಿದ್ವಿ ವಿಬ್ಗಯಾರ್ ಜ್ಞಾಪಕ ಇಟ್ಕೊಂಬಿಡಿ ಆರ್ ವಿಬ್ಗಯಾರಿಂದ ರೆಡ್ ರೆಡ್ ಇಂದ ಮೇಲೆ ವಿಐಬಿ ಜಿವೈ ಓ ಆರ್ ಆರ್ ಕಿತ್ತಳೆ ಸೊ ಕಿತ್ತಳೆ ಬಣ್ಣ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಜಲತತ್ವ ಸ್ವಾದಿಷ್ಠಾನ ಚಕ್ರದ್ದು ಮತ್ತೆ ಜಲವೇ ಜಾಸ್ತಿ ಇರೋದ್ರಿಂದ ಭೂಮಿಯ ಮೇಲೆ ದೇಹದಲ್ಲೂ ಸಹ ಶೇಕಡ 75% ಜಲವೇ ಇರೋದ್ರಿಂದ ಶೇಕಡ 75% ಕಾಯಿಲೆಗಳು ಬರೋದು ಜಲಕ್ಕೆ ಸಂಬಂಧಪಟ್ಟಿದ್ದೇ ಹಾಗಾಗಿ ಸ್ವಾದಿಷ್ಠಾನ ಚಕ್ರ ತುಂಬ ಸೆನ್ಸಿಟಿವ್ ಚಕ್ರ ಆ ಚಕ್ರಕ್ಕೆ ನಾವು ಹೆಚ್ಚಿನ ಶುಚಿತ್ವಕ್ಕೆ ಆದ್ಯತೆಯನ್ನು ಕೊಡಬೇಕು ಇಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ ಹೌದಾ ಈಗ ಪಂಚಭೂತಗಳಲ್ಲಿ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಂತಹ ಜಲತತ್ವ ಕಿರುಬೆರಳು ಅದನ್ನು ಕಡಿಮೆ ಮಾಡಿಕೊಳ್ಳೋದು ಜಾಸ್ತಿ ಮಾಡಿಕೊಳ್ಳೋದ್ರ ಬಗ್ಗೆ ಮಾತಾಡಿದ್ವಿ ಭೂಮಿಯ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಉಂಗುರದ ಬೆರಳನ್ನು ನೀವು ಹೆಬ್ಬೆರಳಿನ ಬುಡಕ್ಕಿಟ್ಟರೆ ತತ್ವ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಕಡಿಮೆ ಆಗುತ್ತೆ ಹೆಬ್ಬೆರಳನ್ನು ಉಂಗುರದ ಬೆರಳಿನ ಬುಡಕ್ಕಿಟ್ಟರೆ ಜಾಸ್ತಿ ಆಗುತ್ತೆ ಈ ಯಾವ ಬೆರಳುಗಳನ್ನು ನಾವು ಮುದ್ರೆಯಲ್ಲಿ ಬಳಸ್ತಾ ಇರ್ತೇವೆ ಆ ಬೆರಳುಗಳನ್ನು ಹೊರತುಪಡಿಸಿ ಉಳಿದಂತಹ ಬೆರಳುಗಳು ನೀಳವಾಗಿ ಇರಬೇಕು ಇವಾಗ ಹಿಂಗಿಟ್ಕೊಂಡಾಗ ಬಾಕಿ ಬೆರಳುಗಳೆಲ್ಲ ಹಿಂಗಿಟ್ಕೊಳ್ಳೋದಲ್ಲ ಅದು ಮುದ್ರೆಯೇ ಬೇರೆ ಆಗ್ಬಿಡುತ್ತೆ ಸೊ ಈ ಮುದ್ರೆ ಮಾಡ್ತಾ ಇದ್ದೆ ಅಂದರೆ ಈ ಮುದ್ರೆ ಅಷ್ಟೇ ಉಳಿದಂತಹ ಬೆರಳುಗಳು ನೀಳವಾಗಿರಬೇಕು ಅರ್ಥವಾಗುತ್ತಾ ಸರಿ ಈಗ ಬೇರೆ ಈಗ ಮುಂದಿನ ಮುದ್ರೆ ಯಾವುದು ಗುರುಜಿ ಮುಂದಿನ ಮುದ್ರೆ ಅನ್ನೋದಕ್ಕಿಂತ ಈ ತತ್ವಗಳ ವಿಚಾರವನ್ನು ನಾವು ಮುಗಿಸ್ಕೊಳ್ಳೋಣ ಜಲತತ್ವವನ್ನು ನಾವು ಅಭ್ಯಾಸ ಮಾಡಿದ್ವಿ ತಿಳ್ಕೊಂಡ್ವಿ ಭೂಮಿಯ ತತ್ವವನ್ನು ಅಭ್ಯಾಸ ಮಾಡಿದ್ವಿ ಈಗ ಮಧ್ಯದ ಬೆರಳು ಮಧ್ಯದ ಜ್ಞಾಪಕ ಬಂತ ಮಧ್ಯದ ಬೆರಳು ಆಕಾಶತತ್ವ ಆಕಾಶತತ್ವ ಅಂದ ತಕ್ಷಣ ನಿಮಗೆ ಆ ಚಕ್ರಗಳಲ್ಲಿ ಯಾವ ಚಕ್ರ ನೆನಪು ಬರಬೇಕು ಆಕಾಶ ಆಕಾಶ ನೀಲಿ ಬಣ್ಣದಿಂದ ಕೂಡಿದೆ ಆಕಾಶ ಖಾಲಿಯ ಜಾಗ ವಿಶುದ್ಧಿ ಚಕ್ರ ಯಾಕೆ ಕೊಳವೆಗಳು ಒಳಗಡೆ ಏನು ಜಾಗ ಇಲ್ಲ ಖಾಲಿ ಅಲ್ವಾ ಆ ನೋಡಿ ಎಷ್ಟೊಂದು ಸರಳವಾಗಿ ನಾವು ಚಕ್ರಗಳನ್ನು ಈ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳಿಗೆ ಹೋಲಿಕೆ ಮಾಡ್ಕೋಬಹುದು ಆಕಾಶ ತತ್ವ ಆಕಾಶ ನೀಲಿ ಬಣ್ಣದಿಂದ ಕೂಡಿದೆ ನೀಲಿ ಬಣ್ಣದಿಂದ ಕೂಡಿರ್ತಕ್ಕಂಥದ್ದು ವಿಶುದ್ಧಿ ಚಕ್ರ ಕೊಳವೆ ಕೊಳವೆಯ ಒಳಗಡೆ ಇರತಕ್ಕಂಥದ್ದು ಖಾಲಿ ಜಾಗ ಎಲ್ಲಿ ಖಾಲಿ ಜಾಗ ಇರುತ್ತೆ ಅದೇ ವಿಶುದ್ಧಿ ಚಕ್ರ ಆ ಒಂದು ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಬಣ್ಣ ಗೊತ್ತಾಯಿತು ತತ್ವ ಗೊತ್ತಾಯಿತು ಆಕಾಶ ತುಂಬ ಎತ್ತರದಲ್ಲಿರುತ್ತೆ ಬೆರಳುಗಳಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥದ್ದು ಮಧ್ಯದ ಬೆರಳು ಆ ಬೆರಳು ಆಕಾಶ ತತ್ವ ಹೀಗೆ ಏನಾದರೂ ಒಂದಕ್ಕೊಂದು ನೀವು ಒಂದು ಲಿಂಕ್ಗಳನ್ನು ಇಟ್ಟುಕೊಂಡ್ರೆ ಆ ತತ್ವಗಳನ್ನು ನೀವು ಮನವರಿಕೆ ಮಾಡಿ ಒಂದೆರಡು ಸರಿ ಅಭ್ಯಾಸ ಆಗೋ ತನಕ
ಅದಾದ್ಮೇಲೆ ಅದು ಮನದಟ್ಟಾಗ್ಬಿಟ್ಮೇಲೆ ಮತ್ತೆ ಅವಶ್ಯಕತೆ ಬರಲ್ಲ. ಹಾಗಾಗಿ ಮಧ್ಯದ ಬೆರಳು ಆಕಾಶತತ್ವ. ಆಕಾಶತತ್ವ ಅಂದರೆ ಈಗಾಗಲೇ ಮಾತಾಡಿದಾಗೆ ಕೊಳವೆ. ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತಹ ಟ್ಯೂಬಿಂಗ್ಸ್ ಯಾವುದ್ಯಾವುದಿದೆ? ಕರುಳಿನ ಭಾಗವೇ ಇರಬಹುದು, ಅನ್ನನಾಳ ಇರಬಹುದು, ಕುತ್ತಿಗೆಯ ಭಾಗ ಇರಬಹುದು. ಕುತ್ತಿಗೆಯ ಭಾಗ ಬಂದ ತಕ್ಷಣ ಮತ್ತೊಂದು ವಿಚಾರ ಎಲ್ಲರಿಗೂ ಗೊತ್ತಾಗ್ತಕ್ಕಂಥದ್ದೇನು? ಕುತ್ತಿಗೆ ಹಿಂಭಾಗದಲ್ಲಿರ್ತಕ್ಕಂಥ ಅದ್ಭುತವಾದ ಗ್ರಂಥಿ ಥೈರಾಯ್ಡ್. ಥೈರಾಯ್ಡಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೂ ಸಹ ನಾವು ಆಕಾಶತತ್ವವನ್ನು ಸರಿಪಡಿಸಿಕೊಂಡರೆ ಆ ಒಂದು ಮುದ್ರೆಯ ಮೂಲಕ ಕಾಯಿಲೆಗಳನ್ನು ಗುಣಪಡಿಸ್ಕೋಬಹುದು. ಇಲ್ಲಿ ಮತ್ತೊಮ್ಮೆ ಸರಳವಾಗಿ ಆಕಾಶತತ್ವವನ್ನು ಕಡಿಮೆ ಮಾಡಬೇಕು, ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಇದೆ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ, ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗಬೇಕು ಅಂದರೆ ಮಾತ್ರೆಯ ಬದಲಾಗಿ ಮಧ್ಯದ ಬೆರಳನ್ನು ಹೆಬ್ಬೆರಳಿನ ಬುಡಕ್ಕಿಟ್ಟು ಹೆಬ್ಬೆರಳಿನಿಂದ ಮಧ್ಯದ ಬೆರಳನ್ನು ಅಮುಕಿ ಬಾಕಿ ಬೆರಳುಗಳನ್ನು ನೀಳವಾಗಿ ಇಟ್ಟುಕೊಳ್ಳಲು ಆಗಾಗಲೇ ಹೇಳಿದಾಗೆ ಎರಡೂ ಕೈಗಳಲ್ಲಿ ನೀವು ಅಭ್ಯಾಸವನ್ನು ಮಾಡಬೇಕು. ಇದು ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆಗೆ ಥೈರಾಯ್ಡ್ ಹೆಚ್ಚಿರೋರಿಗೆ ಕಡಿಮೆ ಆಗುತ್ತೆ ಅಲ್ವಾ? ಈಗ ಅದೇ ತರ ಕಡಿಮೆ ಆಗಿರ್ದವರಿಗೆ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಉಲ್ಟಾ ಮಾಡು, ಮಧ್ಯದ ಬೆರಳಿನ ಬುಡಕ್ಕೆ ಹೆಬ್ಬೆರಳನ್ನ ಇಟ್ಕೊಂಡು ನಿಂತ್ಕೊಂಡು. ಇದಕ್ಕಿಂತ ಸರಳವಾಗಿ ಇನ್ಯಾವ ಚಿಕಿತ್ಸಾ ವಿಧಾನ ಇದೆ? ಇದು 15-20 ನಿಮಿಷ ಮಾಡಿದ್ರೆ ಒಳ್ಳೇದು. 15-20 ನಿಮಿಷ ಮಾಡಿದ್ರೆ ಒಳ್ಳೇದು. ಈಗ ಮತ್ತೆ ಹೇಳೋದಾದ್ರೆ ಇಂಟೆನ್ಸಿಟಿ, ಕಾಯಿಲೆಯ ತೀವ್ರತೆಗೆ ಅನುಗುಣವಾಗಿ ಆ ಒಂದು ನಿಮಿಷಗಳನ್ನ ಅಥವಾ ಪೀರಿಯಡ್ಸ್ ಅನ್ನ ಈಗ ಸರಳವಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಡಾಕ್ಟರ್ ಹತ್ರ ಹೋದರೆ ಒಂದು ಜ್ವರ ಅಂತ ಹೋಗ್ತೀರಾ, ಸುಮ್ಮನೆ ಹೋದರೆ ಒಂದು ಸಣ್ಣದ್ಯಾದ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟನ್ನು ಕೊಡ್ತಾರೆ, ನುಂಗ್ತೀರಾ ವಾಸಿ ಆಗುತ್ತೆ. ಪದೇ ಪದೇ ಜ್ವರ ಬರ್ತಾ ಇದ್ರೆ ಏನು ಮಾಡ್ತಾರೆ? ಆ ಸಾಂದ್ರತೆ ಜಾಸ್ತಿ ಇರ್ತಕ್ಕಂಥ MG ಜಾಸ್ತಿ ಇರ್ತಕ್ಕಂಥ ಮಾಮೂಲಿ ಪ್ಯಾರಾಸಿಟಮಲ್ಗೆ ಹೋಗಲಿಲ್ಲ ಅಂದರೆ ಒಂದು 650 mg ಕೊಡ್ತಾರೆ. ಮತ್ತು ದಿನ ಒಂದು ತಗೊಳ್ಳಿ, ಎರಡು ತಗೊಳ್ಳಿ, ಮೂರು ತಗೊಳ್ಳಿ ಅಂತ ಹೇಳ್ತಾರೆ. ಮೂರು ದಿನ ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ವಾಸಿ ಆಗಲಿಲ್ಲ ಅಂದರೆ ಆ್ಯಂಟಿಬಯೋಟಿಕ್ ತಗೊಳ್ಳಿ ಅಂತ ಹೇಳ್ತಾರೆ. ಈ ಥರ ಏನು ಮಾಡ್ತೀವೋ ಅದೇ ಥರನೇ ಮುದ್ರಾ ವಿಜ್ಞಾನದಲ್ಲೂ ಅಭ್ಯಾಸ ಮಾಡಬೇಕಾದ್ರೆ ನಿಮಗೆ ಕಾಯಿಲೆಯ ತೀವ್ರತೆ ಜಾಸ್ತಿ ಇದೆ ಅಂದರೆ ಆ ತೀವ್ರತೆಗೆ ಅನುಗುಣವಾಗಿ ನೀವು ಆಪ್ತ ಸಮಾಲೋಚನೆಗೆ ಕೂತ್ಕೊಂಡಾಗ ನಾವು ತಿಳಿಸ್ತೇವೆ. ಆ ಎಷ್ಟು ತಿಳಿಸ್ತೇವೆ ಅಷ್ಟು ಕಾಲ ಮಾಡಬೇಕು. ದಿನಕ್ಕೆ ಒಂದು ಸರಿ ಮಾಡಿ ಸಾಕು, ದಿನಕ್ಕೆ ಎರಡು ಸರಿ ಮಾಡಿ, ನಾಲ್ಕು ಸರಿ ಮಾಡಿ ಅಂತ ಹೇಳ್ತೀವಿ. ಅದನ್ನು ಮಾಡ್ಬೋದು. ಮತ್ತೊಂದು ವಿಚಾರ, ಈಗ ಬಂದಿರೋರಲ್ಲೇ ಕೆಲವರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವ್ಯಾವ ಥರದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂದರೆ ಅದು ನಿಮಗೆ ಜ್ಞಾಪಕನೇ ಬರಲ್ಲ, ಅಷ್ಟು ವೆರೈಟಿ ಕೇಳಿದ್ದಾರೆ. ನಾವು TVಯನ್ನು ನೋಡಿಕೊಂಡು ಮುದ್ರೆಯನ್ನು ಮಾಡ್ತೀವಿ, ತಪ್ಪಾ ಸರಿನಾ? ತಪ್ಪು. ಯಾಕೆ? ನೀವೇ ಹೇಳ್ದಂಗೆ ಧ್ಯಾನಾಸಕ್ತರಾಗಿ ನಾವು ಮಾಡಬೇಕು, ಬೇರೆ ಕಡೆಗೆ ಮನಸ್ಸು ಹೋಗಬಾರ್ದು. ಹೋಗಬಾರ್ದು. ಅದು ಕೆಲಸ ಮಾಡುತ್ತಾ ಮಾಡಲ್ವಾ? ಕೆಲಸ ಮಾಡಲ್ಲ. ಟಿವಿ ನೋಡ್ತಾ ಮಾಡಿದ್ರೆ ಕೆಲಸ ಅಥವಾ ತೀರಾ ಕನಿಷ್ಠವಾಗಿ ಮಾಡಬಹುದೇನೋ? ಕನಿಷ್ಠವಾಗಿ ಮಾಡುತ್ತೆ. ಏನಕ್ಕೆ ಅಂದರೆ ನೀವು ಮುದ್ರೆ ಮಾಡ್ತಾ ಇದ್ದೀರಾ, ಮುದ್ರೆ ಮಾಡ್ತಾ ಇರೋದ್ರಿಂದ ಕೆಲಸ ಮಾಡುತ್ತೆ. ಆದರೆ TVಯನ್ನು ನೋಡಿಕೊಂಡು ನೀವು ಮುದ್ರೆಯನ್ನು ಮಾಡ್ತಾ ಇದ್ದರೆ ಇಲ್ಲಿ ಕೈಯಿನ ಬೆರಳುಗಳು ಮುದ್ರೆಯನ್ನು ಮಾಡ್ತಾ ಇದೆಯೇ ವಿನಃ ನಿಮ್ಮ ಕಣ್ಣುಗಳು TVಯನ್ನು ನೋಡ್ತಾ ಇದೆ, ಕಿವಿ TVಯನ್ನು ಕೇಳಿಸ್ಕೊಳ್ತಾ ಇದೆ, ಮನಸ್ಸು TVಯಲ್ಲಿ ಬರ್ತಕ್ಕಂತಹ ವಿಚಾರಗಳನ್ನು ಆಲೋಚನೆ ಮಾಡ್ತಾ ಇದೆ. ಹೀಗೆ 3-4 ಬೇರೆ ಬೇರೆ ಅಂಗಾಂಗಗಳು TV ಮಾಧ್ಯಮದ ಅಥವಾ ಇನ್ಯಾವುದೇ ನೀವು ಪೇಪರ್ ಓದ್ತಾ ಮಾಡ್ತೀರಾ ಈ ಥರ ಏನನ್ನೇ ಮಾಡ್ತಾ ಇದ್ರೂ ಆಯಾ ಕೆಲಸಗಳಿಗೆ ಸಂಬಂಧಪಟ್ಟಂತಹ ಶಕ್ತಿಯನ್ನು ಒಳಕ್ಕೆ ತಗೊಳ್ತಾ ಇರುತ್ತೆ. ಅದರ ಮಧ್ಯದಲ್ಲಿ ಮುದ್ರದು ಒಂದು ಶಕ್ತಿಯನ್ನು ಒಳಗೆ ತಗೊಳ್ತಾ ಇರ್ತೀರ. ಯಾವ ಶಕ್ತಿಯ ತೀವ್ರತೆ ಜಾಸ್ತಿ ಒಳಗೆ ತಗೊಳ್ತಾ ಇರ್ತೀರೋ ಅದು ಜಾಸ್ತಿ ಕೆಲಸ ಮಾಡ್ತಾ ಇರುತ್ತೆ. ಅದರ ಮಧ್ಯೆ ಇದು ಕೆಲಸ ಮಾಡಿರುತ್ತೆ, ಆದರೆ ನಿಮ್ಮ ಅರಿವಿಗೆ ಬರಲ್ಲ. ಹಾಗಾಗಿ ಜೀವನದಲ್ಲಿ ಮುದ್ರೆ ಅಂತಲೇ ಅಲ್ಲ, ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಮಾಡುವಂತಹ ಕೆಲಸಕ್ಕೆ ಗಮನವನ್ನು ಕೊಟ್ಟು ಶ್ರದ್ಧೆಯಿಂದ ಮಾಡಿದರೆ ಆ ಕೆಲಸದ ಫಲಿತಾಂಶ ನಿಮಗೆ ದಕ್ಕುತ್ತೆ. ಗುರುಜಿ, ಈ ಆಕಾಶ ತತ್ವದ ಮುದ್ರೆ ಥೈರಾಯ್ಡ್ ಸಮಸ್ಯೆಗೆ ಸಹಾಯ ಆಗುತ್ತೆ ಅಂತ ಹೇಳಿದ್ರಿ, ಇನ್ನು ಮತ್ತೆ ಯಾವ ಸಮಸ್ಯೆಗೆ ಇದು ಪರಿಹಾರ ಆಗುತ್ತೆ? ನೋಡಿ, ಇದನ್ನು ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಥೈರಾಯ್ಡ್ ಸಮಸ್ಯೆ ಅಂದರೆ ನಿಮಗೆ ಪ್ರಪ್ರಥಮವಾಗಿ ನೆನಪು ಬರೋದು ಗಂಟಲಿನ ಭಾಗ. ಗಂಟಲಿನ ಭಾಗ ಅದು ಕೊಳವೆ. ಕೊಳವೆ ಅಂತಕ್ಕಂಥದ್ದು ಖಾಲಿ ಜಾಗ. ಖಾಲಿ ಜಾಗ ಅಂದರೆ ಆಕಾಶ. ಹೀಗೆ ನೀವು ಅರ್ಥ ಮಾಡಿಕೊಂಡ್ರೆ ಅದರ ಸುತ್ತಮುತ್ತ ಅಂಗಾಂಗಗಳು ಯಾವ್ದಿದೆ? ಕೆಮ್ಮು, ನೆಗಡಿ ಅಲ್ವಾ? ಸೊ ಗಂಟಲಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿಗೆ ನೀವು ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಇವೆರಡು ಬೆರಳುಗಳನ್ನು ಉಪಯೋಗಿಸೋದ್ರಿಂದ ಇವಾಗ ತೋರಿಸಿದಂಥ ಎರಡೇ ಮುದ್ರೆಗಳಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಂಡು ನೀವು ಆ ಅಂಶವನ್ನು ಕಡಿಮೆ ಮಾಡ್ಕೋಬೇಕಾ ಜಾಸ್ತಿ ಮಾಡ್ಕೋಬೇಕಾ ನೀವೇ ತೀರ್ಮಾನ ಮಾಡಿಕೊಂಡು ಆ ಸಮಸ್ಯೆಯಿಂದ ಹೊರಗೆ ಬರಬಹುದು.
ಮತ್ತೆ ಖಾಲಿ ಜಾಗ ಅಂತ ಬಂದ ತಕ್ಷಣ ಅಲ್ಲಿಂದ ಮುಂದಕ್ಕೆ ಗಂಟಲಿನಿಂದ ಶುರುವಾಗಿದ್ದು ಗುದದ್ವಾರದ ತನಕ ಎಲ್ಲೆಲ್ಲಿ ಟ್ಯೂಬಿಂಗ್ಸ್ ಬರುತ್ತೆ ಸಣ್ಣ ಕರುಳು ದೊಡ್ಡ ಕರುಳಿನಿಂದ ಹಿಡಿದು ಯಾವುದೇ ಆ ಒಂದು ಖಾಲಿ ಜಾಗ ಆಕಾಶ ತತ್ವಕ್ಕೆ ಸಂಬಂಧಪಟ್ಟ ತೊಂದರೆಗಳು ಇದ್ದರೂ ಅದನ್ನ ಜಾಸ್ತಿ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳೋದು ಇದೇ ಮುದ್ರೆಯಿಂದ ನೀವು ಮಾಡ್ಕೋಬಹುದು ಅಲ್ವಾ ಹೌದು ಗುರುಜಿ ಮುಂದಿನ ಮುದ್ರೆ ಮುಂದಿನ ಮುದ್ರೆ ಮುಂದಿನ ತತ್ವಕ್ಕೆ ಸಂಬಂಧಪಟ್ಟ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತತ್ವ ಉಳ್ಕೊಂತು ವಾಯು ವಾಯು ತತ್ವ ಸೋ ತೋರು ಬೆರಳು ವಾಯು ತತ್ವವನ್ನು ಪ್ರತಿನಿಧಿಸುತ್ತೆ ವಾಯು ತತ್ವಕ್ಕೆ ಸಂಬಂಧಪಟ್ಟಂತೆ ವಾಯು ತತ್ವ ಅಂತ ಬಂದ ತಕ್ಷಣ ನಿಮಗೆ ನೆನಪು ಬರಬೇಕಾಗಿರತಕ್ಕಂತದ್ದು ಹೃದಯದ ಭಾಗ ಅನಾಹತ ಚಕ್ರ ಅನಾಹತ ಚಕ್ರದ ಬಣ್ಣ ಯಾವುದು ಹಸಿರು ಹೃದಯ ಹಸಿರಾಗಿದ್ದರೆ ಜೀವನ ಹಸಿರಾಗಿರುತ್ತೆ ಪ್ರಕೃತಿ ಹಸಿರಾಗಿದ್ದರೆ ಪ್ರಕೃತಿ ಹಸಿರಾಗಿದ್ದರೆ ಜೀವನ ಹಸಿರಾಗಿರುತ್ತೆ ಅದೇ ತರ ನಾವು ಹಸಿರಾಗಿರ್ತೀವಿ ಪ್ರಕೃತಿಯನ್ನು ಒಣಗಿಸಿಬಿಟ್ಟು ನೀವು ಬರೀ ಮುದ್ರೆಯನ್ನು ಮಾಡ್ತಾ ಕೂತ್ಕೊಂಡು ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬಂತು ಅಂದರೆ ಅದನ್ನು ಅನುಭವಿಸಬೇಕೇ ವಿನಃ ಬೇರೆ ಇನ್ಯಾವುದೇ ದಾರಿಗಳಿಲ್ಲ ನಾವು ಒಣಗೋಗ್ತೀವಿ ನಾವು ಒಣಗೋಗ್ತೀವಿ ಹಾಗೆ ಪ್ರಾಕೃತಿಕ ಚಿಕಿತ್ಸಾ ವಿಧಾನ ಪ್ರಕೃತಿಯ ಜೊತೆಗೆ ಅಷ್ಟು ಬೆರೆತು ಹೋಗಿರ್ತಕ್ಕಂಥ ಚಿಕಿತ್ಸಾ ವಿಧಾನ ಪ್ರಕೃತಿನೇ ಇಲ್ಲ ಅಂದರೆ ನಾವೆಲ್ಲಿರ್ತೇವೆ ಅಲ್ವಾ ಹಾಗಾಗಿ ನೋಡಿ ಒಂದಕ್ಕೊಂದು ವಾಯುತತ್ವ ವಾಯಿಗೆ ಸಂಬಂಧಪಟ್ಟ ತತ್ವ ಅನಾಹತ ಚಕ್ರ ಅನಾಹತ ಚಕ್ರದ ಬಣ್ಣ ಹಸಿರು ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಿದ್ದಾಗಲಿ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೇ ಆಗಲಿ ಅದನ್ನು ನೀವು ನಿವಾರಣೆ ಮಾಡ್ಕೋಬೇಕು ಅಂದರೆ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕಾ ಕಡಿಮೆ ಮಾಡ್ಕೋಬೇಕಾ ವಾಯುತತ್ವವನ್ನು ಜಾಸ್ತಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದರೆ ಜಾಸ್ತಿ ಮಾಡಿ ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದರೆ ಕಡಿಮೆ ಮಾಡಿ ಜಾಸ್ತಿ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ ಕೆಳಗೆ ಅಂದರೆ ಕೆಳಗಡೆ ವೆರಿ ಗುಡ್ ಹೆಬ್ಬೆರಳನ್ನು ತೋರು ಬೆರಳಿನ ಬುಡಕ್ಕೆ ಇಡೋದು ಸೊ ಇದು ತತ್ವವನ್ನು ಜಾಸ್ತಿ ಮಾಡುತ್ತೆ ಕಡಿಮೆ ಮಾಡಬೇಕಾದ್ರೆ ಉಲ್ಟ ತೋರು ಬೆರಳನ್ನು ಹೆಬ್ಬೆರಳಿನ ಈಗ ನೀವೇ ಇದನ್ನು ಗಮನಿಸಿ ನಿಮಗೆ ವಾಯು ವಿಕೋಪ ಗ್ಯಾಸಿಗೆ ಸಂಬಂಧಪಟ್ಟಿದ್ದೇ ಆಗಲಿ ಪದೇ ಪದೇ ತೇಗ್ ಬರ್ತಾ ಇದೆ ಅಥವಾ ಇನ್ಯಾವುದೋ ಒಂದು ಗಾಳಿ ಉಸಿರಾಟಕ್ಕೆ ಸಂಬಂಧಪಟ್ಟ ಇನ್ಫೆಕ್ಷನ್ಗಳು ಈ ಥರದ್ದಾದರೆ ವಾಯು ತತ್ವವನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ಕಡಿಮೆ ಮಾಡ್ಕೋಬೇಕಾದ್ರೆ ಏನು ಮಾಡ್ತೀರಾ ಹೀಗೆ ಮಾಡ್ತೀರಿ ಹೀಗೆ ಮಾಡಿ ಕ್ಲೋಸ್ ಮಾಡಿ ಜಾಸ್ತಿ ಮಾಡಬೇಕು ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಸೊ ಏನೋ ಒಂಥರ ಸಫೊಕೇಷನ್ ನನಗೆ ಸಾಕಾಗ್ತಾ ಇಲ್ಲ ಆಕ್ಸಿಜನ್ ಸಪ್ಲೈ ಸಾಕಾಗ್ತಾ ಇಲ್ಲ ಉಸಿರು ಕಟ್ಟಿದಂತಹ ವಾತಾವರಣ ಮಾನಸಿಕ ಕಿರಿಕಿರಿಯಿಂದಲೂ ಉಸಿರು ಕಟ್ಟಿದ ವಾತಾವರಣ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಅತ್ಯಂತ ಸರಳ ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ಇರ್ತೀರಾ ಅಲ್ಲಿ ತುಂಬ ಜನ ಇರ್ತಾರೆ ಯಾವುದೋ ಒಂದು ಛತ್ರ ಇರ್ಬೋದು ದೊಡ್ಡ ಹಾಲ್ ಇರ್ಬೋದು ಆ ವಾತಾವರಣದಲ್ಲಿ ನಿಮಗೊಂಥರ ಮಾನಸಿಕವಾಗಿ ಕಿರಿಕಿರಿ ಆಗುತ್ತೆ ಆ ಕಿರಿಕಿರಿ ಆಗ್ತಕ್ಕಂಥದ್ದು ಮೂಲಭೂತವಾಗಿ ಅಲ್ಲಿ ಆಮ್ಲಜನಕದ ಕೊರತೆ ಏರ್ಪಟ್ಟಾಗ ಅಂತಹ ಸಂದರ್ಭದಲ್ಲಿ ನೀವು ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಮುದ್ರೆಯನ್ನು ಇಟ್ಟುಕೊಂಡ್ರೆ ಆವಾಗ ನಿಮಗೆ ಆ ವಾಯುವಿಗೆ ಸಂಬಂಧಪಟ್ಟಿದ್ದು ಏನು ಅಡಚಣೆಗಳು ಇರುತ್ತೆ ಅದು ಸರಿ ಹೋಗುತ್ತೆ ಯು ಫೀಲ್ ಫ್ರೆಶ್ ದೇಹದಲ್ಲಿ ಗಾಳಿಯ ಅಂಶ ಜಾಸ್ತಿ ಆಗುತ್ತೆ ಅಲ್ವಾ ಇನ್ನು ಉಳ್ಕೊಂಡಿದ್ಯಾವುದು ಅಗ್ನಿ ಅಗ್ನಿಗೆ ಯಾವುದೂ ಇಲ್ಲ ಅಗ್ನಿ ಇದ್ರೇನೆ ನಾವು ಅಗ್ನಿಯೇ ಇಲ್ಲ ಅಂದ್ರೇನು ದೇಹದಲ್ಲಿ ಕಾವು ಇಲ್ಲ ಅಂದರೆ ದೇಹ ತಣ್ಣಗಾಯಿತು ಅಂತ ದೇಹ ತಣ್ಣಗಾದರೆ ಯಾವ ತತ್ವವನ್ನು ಕೆಲಸ ಮಾಡಲ್ಲ ಹಾಗಾಗಿ ಅಗ್ನಿಯೇ ಮೂಲ ಮೂಲಭೂತವಾಗಿ ಅಗ್ನಿ ಅಗ್ನಿಯ ಜೊತೆಗೆ ಉಳಿದ ನಾಲ್ಕು ತತ್ವಗಳನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳೋದು ಏನು ಮಾಡಬೇಕಾದ್ರೂ ಪ್ರಪ್ರಥಮವಾಗಿ ದೇಹದಲ್ಲಿ ಅಗ್ನಿ ಇರಬೇಕು ಅಗ್ನಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಮಣಿಪುರಿ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿದ್ದು ಸೊ ಜೀರ್ಣಾಂಗದಲ್ಲಿ ಅಗ್ನಿ ಆ ಒಂದು ಆಮ್ಲಗಳ ಉತ್ಪಾದನೆ ಸದಾಕಾಲವೂ ನಡೀತಾ ಇರಬೇಕು ಯಾವ ರೂಪದಲ್ಲಿ ಆಹಾರಗಳು ದೇಹಕ್ಕೆ ಬಂದರೂ ಆ ಅಗ್ನಿಯ ಸ್ಪರ್ಶದಿಂದ ಅದು ಉರಿದು ಶಕ್ತಿಯಾಗಿ ಪರಿವರ್ತನೆ ಹೊಂದಿ ನಮ್ಮ ದೇಹಕ್ಕೆ ದಕ್ಕಬೇಕು ಅದು ಸರಿ ಆಗಿಲ್ಲ ಅಂದಾಗ ಇದಕ್ಕೆ ಯಾವ ತರ ಮುದ್ರೆ ಯಾವುದು ಜೀರ್ಣಾಂಗಕ್ಕೆ ತೊಂದರೆ ಆದಾಗ ಜೀರ್ಣಾಂಗಕ್ಕೆ ತೊಂದರೆ ಆದಾಗ ನಿಮಗೆ ಗೊತ್ತಾಗುತ್ತಲ್ಲ ತತ್ವ ಯಾವುದನ್ನು ಜಾಸ್ತಿ ಮಾಡ್ಕೋಬೇಕಾ ಕಡಿಮೆ ಮಾಡ್ಕೋಬೇಕಾ ನೀರು ಜಾಸ್ತಿ ಮಾಡ್ಕೋಬೇಕು ಇಲ್ಲ ಗಾಳಿ ಜಾಸ್ತಿ ಮಾಡ್ಕೋಬೇಕು ಅಗ್ನಿಗೆ ಸಂಬಂಧಪಟ್ಟ ಹಾಗೆ ಅಲ್ವಾ ಸೊ ಅದನ್ನು ಯಾವುದನ್ನು ಮಾಡ್ಕೋಬೇಕು ಅನ್ನೋದು ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ನೀವೇ ನಿರ್ಧಾರ ಮಾಡ್ತೀರಾ ಅದನ್ನು ಮಾಡ್ಕೋತೀರಾ ಅಂದರೆ ಅತ್ಯಂತ ಸರಳವಾಗಿ ನಾವು ಅರ್ಥ ಮಾಡಿಕೊಂಡಿದ್ದು ಏನು ಅಂದರೆ ಐದು ತತ್ವಗಳು ಏನು ಪ್ರಕೃತಿಯಲ್ಲಿ ಲಭ್ಯವಿದೆ ಆ ಐದೂ ತತ್ವಗಳು ನಮ್ಮ ಕೈ ಬೆರಳುಗಳಲ್ಲೇ ಇದೆ ಕೈ ಬೆರಳುಗಳಲ್ಲಿ ಇರ್ತಕ್ಕಂತಹ ತತ್ವವನ್ನು
ನಾವು ಸಮಸ್ಯೆಗೆ ಅನುಗುಣವಾಗಿ ಹೆಚ್ಚು ಮಾಡ್ಕೋಬೇಕಾ ಕಡಿಮೆ ಮಾಡ್ಕೋಬೇಕಾ ಅನ್ನೋದನ್ನ ನಾವೇ ನಿರ್ಧಾರ ಮಾಡಿ ಅವಶ್ಯಕತೆಗೆ ಅನುಗುಣವಾಗಿ ಅದನ್ನ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಸಮಸ್ಯೆಗಳಿಂದ ನಾವು ಮುಕ್ತರಾಗಬಹುದು ಮತ್ತೊಮ್ಮೆ ಆ ಮುದ್ರೆಗಳನ್ನು ನೀವು ಉಪಯೋಗಿಸಬೇಕಾದರೆ ಒಂದು ಕಾಗದದ ತುಂಡನ್ನು ಹಿಡಿದುಕೊಳ್ಳಲು ಎಷ್ಟು ಒತ್ತಡ ಬೇಕೋ ಅಷ್ಟೇ ಒತ್ತಡ ಸಾಕು ಅದಕ್ಕಿಂತ ಹೆಚ್ಚಿನ ಒತ್ತಡ ಅವಶ್ಯಕತೆ ಇಲ್ಲ ಮತ್ತೆ ಅದು ಆಂತರಿಕವಾಗಿ ಕಂಪನಗಳನ್ನು ಸೃಷ್ಟಿ ಮಾಡಿ ಶಕ್ತಿಯನ್ನು ಜಾಸ್ತಿ ಮಾಡಿ ಪ್ರಭಾವಲಯದ ಮೂಲಕ ಹೊರಗೆ ಹಾಕುವಂತಹ ಸಂದರ್ಭದಲ್ಲಿ ಉಷ್ಣತೆ ಜಾಸ್ತಿ ಆಗುವ ಸಾಧ್ಯತೆಗಳಿರುವುದರಿಂದ ಮುದ್ರೆಗಳನ್ನು ಅಭ್ಯಾಸ ಮಾಡೋದಕ್ಕೆ ಮುಂಚೆ ಒಂದೆರಡು ಲೋಟ ನೀರನ್ನು ಕುಡಿಯಿರಿ ಜೊತೆಗೆ ಎರಡೂ ಕೈಯಲ್ಲಿ ಮುದ್ರೆಗಳನ್ನು ಮಾಡತಕ್ಕಂತದ್ದು ಒಳ್ಳೆಯದು ಯಾವಾಗ ಬೇಕಾದರೂ ಮಾಡಬಹುದು ಅದಕ್ಕೆ ಹಗಲು ರಾತ್ರಿ ಊಟದ ಬಳಿಕ ಊಟಕ್ಕೆ ಮುಂಚೆ ಯಾವ ವ್ಯತ್ಯಾಸಗಳು ಇಲ್ಲ ಆದರೆ ಏಕಾಗ್ರತೆಯನ್ನು ನೀವು ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಯಾವುದಾದರೂ ಒಂದು ಆಸನದಲ್ಲಿ ಆಸನ ಅಂದ್ರೇನು ಸ್ಥಿರ ಸುಖ ಆಸನಂ ಯೋಗಾಭ್ಯಾಸದಲ್ಲಿ ಆಸನವನ್ನು ನಾವು ವ್ಯಾಖ್ಯಾನ ಮಾಡೋದು ಇಷ್ಟೇ ಸ್ಥಿರ ಸುಖ ಆಸನ ದೇಹ ಸ್ಥಿರವಾಗಿರಬೇಕು ಮನಸ್ಸಿಗೆ ಸುಖವಾಗಿರಬೇಕು ಇವಾಗ ನೀವು ಕುಳಿತಿರ್ತಕ್ಕಂಥದ್ದು ಒಂದು ಆಸನ ನೀವು ಕೆಳಗಡೆ ಕೂತು ಊಟ ಮಾಡ್ತಿರಲ್ಲ ಆ ಒಂದು ಕೂತ್ಕೊಳ್ತಕ್ಕಂಥ ಭಂಗಿ ಸುಖಾಸನ ವಜ್ರಾಸನ ವೀರಾಸನ ಯಾವುದಾದರೂ ಆಸನದಲ್ಲಿ ಕೂತ್ಕೊಳ್ಳಿ ಸ್ಥಿರವಾಗಿ ದೇಹ ಇರಬೇಕು ಆ ದೇಹ ಕೂತಿರ್ತಕ್ಕಂತಹ ಭಂಗಿ ಮನಸ್ಸಿಗೆ ಸುಖವಾಗಿರಬೇಕು ಆ ಥರ ಎಲ್ಲ ಭಂಗಿಗಳು ಆಸನಗಳೇ ಯಾವುದಾದರೂ ಒಂದು ಆಸನದಲ್ಲಿ ಕುಳಿತು ಕಣ್ಣುಗಳನ್ನು ಮುಚ್ಚಿ ಏಕಾಗ್ರತೆಯನ್ನು ಸಾಧಿಸುತ್ತಾ ನಿಮ್ಮ ಸಂಪೂರ್ಣ ಗಮನವನ್ನು ಯಾವ ಬೆರಳು ನಿಮ್ಮ ಕೈಯಿನ ಮತ್ತಾವ ಬೆರಳಿಗೆ ಜೊತೆಗೆ ಸ್ಪರ್ಶದಲ್ಲಿದೆ ಆ ತತ್ವ ಏನು ಯಾವ ಅಂಗಾಂಗಕ್ಕೆ ಸಂಬಂಧಪಟ್ಟಿದ್ದು ನೀವು ಏನನ್ನು ಮಾಡೋದಕ್ಕೆ ಹೊರಟಿದ್ದೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಗಮನವನ್ನು ನೀವು ಅಲ್ಲೇ ಕೇಂದ್ರೀಕೃತ ಮಾಡ್ತಾ ಇದ್ದರೆ ಆ ಒಂದು ಕೆಲಸ ಅದ್ಭುತವಾಗಿ ಆಗಿ ನೀವು ಸಮಸ್ಯೆಯಿಂದ ಬೇಗ ಪರಿಹಾರವನ್ನು ಪಡಿತೀರಾ ನಮಗೆ ಈಗ ಎರಡು ಸಮಸ್ಯೆ ಇದ್ರೆ ಅಂದ್ರೆ ಭೂಮಿ ತತ್ವಕ್ಕೆ ಸಂಬಂಧಪಟ್ಟ ಹಾಗೂ ಜಲತತ್ವ ಸಂಬಂಧಪಟ್ಟ ಹಾಗೂ ಇದ್ದಾಗ ಆಗ ಯಾವ ತರ ಮಾಡ್ಕೋಬೇಕು ಗುರುಜಿ ಈಗ ನೋಡಿ ಪ್ರಶ್ನೆಗಳಲ್ಲೇ ನೀವು ಉತ್ತರಗಳನ್ನು ತಗೊಂಡ್ಬರ್ತಾ ಇದ್ದೀರಾ ಈಗ ನಿಮಗೆ ನಾನು ಅದನ್ನು ಬೇರೆ ತರ ಕೇಳ್ತೀನಿ ನಿಮಗೆ ಈಗ ತಲೆನೋವು ಬಂದಿದೆ ಹೊಟ್ಟೆ ನೋವು ಬಂದಿದೆ ಅಂದ್ರೆ ಒಂದೇ ಮಾತ್ರೆ ತಗೊಂಡ್ರೆ ಸಾಕಾಗುತ್ತಾ ಸಾಲಲ್ಲ ಆದ್ರೆ ಪೇನ್ ಕಿಲ್ಲರ್ ಅಂತ ಕೊಡೋದ್ರಿಂದ ಎಲ್ಲದೂ ಹೋಗುತ್ತೆ ಆದ್ರೆ ಮೂಲವಾಗಿ ಹೋಗಲ್ಲ ಯಾವುದೇ ಪೇನ್ ಕಿಲ್ಲರಿಂದ ಕಾಯಿಲೆ ವಾಸಿ ಆಗಲ್ಲ ಕಾಯಿಲೆಗೆ ಸಂಬಂಧಪಟ್ಟಂತಹ ಒಂದು ಫೀಲಿಂಗ್ ಏನಿದೆ ಅದನ್ನು ಮನಸ್ಸು ತಗೊಳ್ಳದೇ ಇರ್ತಾರ ಮೆದುಳು ತಗೊಳ್ಳದೇ ಇರ್ತಾರ ಅದು ಒಂದು ಲೇಯರನ್ನು ಸೃಷ್ಟಿ ಮಾಡುತ್ತೆ ವಿನಃ ಪೇನ್ ಕಿಲ್ಲರ್ ಈಸ್ ನಾಟ್ ದಿ ಪರ್ಮನೆಂಟ್ ಸೊಲ್ಯೂಷನ್ ಅದನ್ನು ಹೊರತುಪಡಿಸಿ ತಲೆನೋವಿಗೆ ಬೇರೆ ಮಾತ್ರೆನಾ ಹೊಟ್ಟೆ ನೋವಿಗೆ ಬೇರೆ ಮಾತ್ರೆನಾ ಅದೇ ಥರ ನಿಮ್ಮ ಸಮಸ್ಯೆ ಎರಡು ಮೂರು ಒಟ್ಟಿಗೆ ಬಂದರೆ ಒಂದು ಸಮಸ್ಯೆಗೆ ಯಾವ ಮುದ್ರೆ ಹೇಳ್ತೀವಿ ಆ ಸಮಸ್ಯೆಗೆ ಆ ಮುದ್ರೆ ಇನ್ನೊಂದು ಸಮಸ್ಯೆಗೆ ಈ ಮುದ್ರೆ ಎರಡು ಮಾತ್ರೆ ಹೇಗೆ ನುಂಗ್ತಿರೋ ಅದೇ ಥರ ಎರಡೂ ಮುದ್ರೆಗಳನ್ನು ನೀವು ಅಭ್ಯಾಸ ಮಾಡಬೇಕು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ನಿಮ್ಗೆ ಯಾವುದು ಮೊದಲನೇ ಪ್ರಾಧಾನ್ಯತೆ ಇರುತ್ತೆ ಅದಕ್ಕೆ ಮೊದಲನೇ ಮುದ್ರೆಯನ್ನು ಮಾಡಿ ಎರಡನೇದಕ್ಕೆ ಎರಡನೇ ಮುದ್ರೆಯನ್ನು ಮಾಡಿ ಗುರುಜಿ ತತ್ವಗಳು ಜಾಸ್ತಿ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ರಿ ಕೆಲವು ಸಲ ನಮಗೆ ಅದು ಜಾಸ್ತಿ ಮಾಡ್ಕೊಳ್ಬೇಕಾ ಕಡಿಮೆ ಮಾಡ್ಕೊಳ್ಬೇಕಾ ಅನ್ನೋದೇ ಗೊತ್ತಾಗಲ್ಲ ನಮಗೆ ನಮ್ಮ ಸಮಸ್ಯೆ ಏನಿರುತ್ತೆ ಅದು ಮಾತ್ರ ಗೊತ್ತಾಗುತ್ತೆ ಅದಕ್ಕೆ ತಕ್ಕಂಗೆ ಯಾವುದಾದ್ರೂ ಕೆಲವು ಮುದ್ರೆಗಳನ್ನ ತಿಳಿಸ್ಕೊಡ್ತೀರಾ ಖಂಡಿತ ಹೇಳೋಣ ಇಲ್ಲಿ ತತ್ವಗಳ ಬಗ್ಗೆ ನಾವು ವಿಸ್ತಾರವಾಗಿ ಮಾತಾಡಿದ ಉದ್ದೇಶ ಏನು ಅಂತಂದರೆ ಯಾವುದೇ ಕಾಯಿಲೆಗಳು ಮನುಷ್ಯನಿಗೆ ಬರಬೇಕಾದರೂ ಸಹ ತತ್ವಗಳಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸದಿಂದ ಮಾತ್ರ ಬರೋದಕ್ಕೆ ಸಾಧ್ಯವೇ ವಿನಃ ಬೇರೆ ಇನ್ಯಾವುದೇ ರೀತಿಯಲ್ಲೂ ಕಾಯಿಲೆಗಳು ಬರಲ್ಲ ಅನ್ನೋದನ್ನು ನಾವು ಫಸ್ಟು ಮನವರಿಕೆ ಮಾಡ್ಕೋಬೇಕು ಆ ತತ್ವಗಳಲ್ಲಿ ಆಗುವ ವ್ಯತ್ಯಾಸ ಯಾಕಾಗುತ್ತೆ ನಾವು ತಿಂತಕ್ಕಂಥ ಆಹಾರಗಳಲ್ಲಿ ವಾಯುತತ್ವವನ್ನು ಜಾಸ್ತಿ ಮಾಡೋದಿರ್ಬೋದು ಅಥವಾ ಜಲತತ್ವವನ್ನು ಜಾಸ್ತಿ ಮಾಡೋದಿರ್ಬೋದು ಹಾಗೆ ಯಾವುದೇ ತತ್ವವನ್ನು ಜಾಸ್ತಿ ಮಾಡೋದು ಇರ್ಬೋದು ಕಡಿಮೆ ಮಾಡೋದು ಇರ್ಬೋದು ಆಹಾರ ಪದ್ಧತಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ದೇಹಕ್ಕೆ ವ್ಯಾಯಾಮ ಆಗ್ತಾ ಇದೆಯಾ ವಿಶ್ರಾಂತಿ ಆಗ್ತಾ ಇದೆಯಾ ಇಲ್ವಾ ಇತ್ಯಾದಿ ಹಲವಾರು ವಿಚಾರಗಳಿಗೆ ಅವಲಂಬಿತವಾಗಿ ತತ್ವಗಳು ವ್ಯತ್ಯಾಸ ಆಗೋದ್ರಿಂದ ಆ ವ್ಯತ್ಯಾಸಗಳು ನಮಗೆ ಗೊತ್ತಾಗೋದ್ರಿಂದ ತತ್ವಗಳಲ್ಲಿ ಆಗುವ ವ್ಯತ್ಯಾಸಗಳನ್ನು ನಾವೇ ಸರಿಪಡಿಸಿಕೊಳ್ಳುವುದಕ್ಕೆ ಈ ಐದು ಬೆರಳುಗಳ ಬಗ್ಗೆ ಪಂಚಮಹಾಭೂತಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ದರೆ ಮಾತ್ರ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ನಾವು ತಿಳ್ಕೊಂಡ್ವಿ ಈಗ ನೀವು ಹೇಳಿದಾಗೆ ಕಾಯಿಲೆಗೆ ಅನುಗುಣವಾಗಿ ಯಾವ ಕಾಯಿಲೆ ಬಂದರೆ ಯಾವ ಮುದ್ರೆಯನ್ನು ಮಾಡಬೇಕು ಇದು ಅತ್ಯಂತ ಸರಳವಾಯಿತು ನಾನು ಇಷ್ಟೊತ್ತು ಶಾಲೆಯಲ್ಲಿ ಪಾಠ ಮಾಡಿದ ಥರ ಮಾಡಿದ್ದು ಈಗ ನೀವು
ನೇರವಾಗಿ ಪರೀಕ್ಷೆಗೆ ಬರ್ತಾ ಇದ್ದೀರಾ ಈ ಪ್ರಶ್ನೆ ಈ ಉತ್ತರ ಬಾಕಿ ಪಾಠ ಏನಾದರೂ ಇರಲಿ ಅಂತ ಆದರೆ ಬಾಕಿ ಪಾಠವನ್ನು ವರ್ಷ ಪೂರ್ತಿ ಕಲಿತಿದ್ದರ ಆಧಾರದ ಮೇಲೆಯೇ ಪರೀಕ್ಷೆಗಳನ್ನು ಎದುರಿಸಕ್ಕೆ ಸಾಧ್ಯ ಆದರೆ ಈಗ ಪರೀಕ್ಷೆಗೆ ಬಂದಿದ್ದೀರಾ ಆ ಪರೀಕ್ಷೆಗಳನ್ನೇ ಮಾತಾಡೋಣ ಈಗ 1 ಮಾರ್ಕ್ ಕ್ವೆಶ್ಚನ್ 1 ಮಾರ್ಕ್ ಕ್ವೆಶ್ಚನ್ ಆ 1 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ನೇರವಾಗಿ ಅಂತ ಕಾಯಿಲೆ ಅದಕ್ಕೆ ಸಂಬಂಧಪಟ್ಟಂತ ಮುದ್ರೆ ಯಾವುದೇ ಮುದ್ರೆಯನ್ನು ಅಭ್ಯಾಸ ಮಾಡಬೇಕಾದರೆ ನಾವು ಪ್ರಪ್ರಥಮವಾಗಿ ಗಮನವನ್ನು ಏಕಾಗ್ರತೆಯನ್ನು ಸಾಧನೆಯನ್ನು ಮಾಡಬೇಕು ನಾಲೆಡ್ಜ್ ಅನ್ನು ಜಾಸ್ತಿ ಮಾಡ್ಕೋಬೇಕು ಜ್ಞಾನವನ್ನು ಜಾಸ್ತಿ ಮಾಡ್ಕೋಬೇಕು ಆ ಜ್ಞಾನವನ್ನು ಜಾಸ್ತಿ ಮಾಡಿಕೊಳ್ಳುವಂತ ಮುದ್ರೆಯಿಂದ ನಾವು ಮುದ್ರೆಗಳನ್ನು ಬೇರೆ ಬೇರೆ ಮುದ್ರೆಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಪ್ರಪ್ರಥಮವಾಗಿರತಕ್ಕಂತದ್ದು ಜ್ಞಾನ ಮುದ್ರೆ ಜ್ಞಾನ ಮುದ್ರೆಯನ್ನು ಮಾಡಬೇಕಾದರೆ ಕೈಗಳನ್ನು ಹೀಗೆ ನೀಳವಾಗಿ ಇಟ್ಕೋಬೇಕು ಹೆಬ್ಬೆರಳು ಮತ್ತು ತೋರು ಬೆರಳಿನ ತುದಿಗಳನ್ನು ಸ್ಪರ್ಶ ಮಾಡಬೇಕು ಒತ್ತದ ಬೇಡ ಆಗಾಗಲೇ ಹೇಳಿದ ಹಾಗೆ ಸ್ಪರ್ಶವನ್ನು ಮಾಡಿ ಉಳಿದ ಬೆರಳುಗಳು ನೀಳವಾಗಿರಲಿ ಹೀಗೆ ಕೂತ್ಕೊಳ್ಳಿ 15 ನಿಮಿಷ ಈ ತರ ಕೂತ್ಕೊಳ್ಳೋದ್ರಿಂದ ಆಜ್ಞಾ ಚಕ್ರ ಹೆಚ್ಚಿನ ರೀತಿಯಲ್ಲಿ ಆಕ್ಟಿವೇಟ್ ಆಗುತ್ತೆ ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ ಆಜ್ಞಾ ಚಕ್ರವನ್ನೇ ವೈಜ್ಞಾನಿಕವಾಗಿ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಹೇಳೋದು ಪಿಟ್ಯುಟರಿ ಗ್ಲ್ಯಾಂಡಿಗೆ ಸಂಬಂಧಪಟ್ಟಂತಹ ಚೇತನ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಮುದ್ರೆಯನ್ನು ಜ್ಞಾನ ಮುದ್ರೆ ಅಂತ ಹೇಳಿ ಕರೀತೆ ಅಂದ್ರೆ ಇದು ಜ್ಞಾನ ಮುದ್ರೆ ಹೀಗೆ ಮೇಲೆ ಇಟ್ಕೋಬೇಕಾ ಕೆಳಗಡೆ ಇಟ್ಕೋಬೇಕಾ ಗುರುಜಿ ಹಾ ಸ್ಥಿರ ಸುಖ ಆಸನಂ ಅಂತ ಹೇಳಿದೆ ಅಲ್ವಾ ಹಾಗೆ ದೇಹ ಸ್ಥಿರವಾಗಿರಬೇಕು ಹೀಗೆ ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಹೀಗೆ ತೋರಿಸಿದ್ದು ನೀವು ತೊಡೆಗಳ ಮೇಲೆ ಇಟ್ಕೊಳ್ಳಿ ಮಂಡಿಯ ಮೇಲೆ ಇಟ್ಕೊಳ್ಳಿ ನೇರವಾಗಿ ಕೂತ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿರ್ತೀರಾ ಈ ತರ ಕೂರ್ತೀರಾ ಈ ರೀತಿಯಾಗಿ ಮುದ್ರೆಯನ್ನು ಮಾಡೋದ್ರಿಂದ ಜ್ಞಾನ ಮುದ್ರೆಯನ್ನು ಏಕಾಗ್ರತೆ ಜಾಸ್ತಿ ಆಗುತ್ತೆ ಮಾನಸಿಕ ದೃಢತೆ ಜಾಸ್ತಿ ಆಗುತ್ತೆ ಮತ್ತೆ ನಿಮಗೆ ನಿದ್ರಾಹೀನತೆಯಿಂದನೂ ಸಹ ಮುಕ್ತಿ ಸಿಗುತ್ತೆ ಅಂದ್ರೆ ಓದ್ತಾ ಇರೋ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಓದ್ತಾ ಇರೋ ಮಕ್ಕಳಿಗೆ ಅಂದ್ರೆ ನೋಡಿ ಮಕ್ಕಳು ಓದಬೇಕು ಅಂತಂದ್ರೆ ತಂದೆ ತಾಯಿಯ ಭಯಕ್ಕೋ ಅಥವಾ ಸ್ಕೂಲ್ ನಲ್ಲಿ ಗುರುಗಳ ಭಯಕ್ಕೋ ಓದತಕ್ಕಂತದ್ದೇ ಜಾಸ್ತಿ ಆಗಿದೆ ಸಾಕಷ್ಟು ಸಮಸ್ಯೆಗಳನ್ನು ತಗೊಂಡ್ಬರ್ತಾರೆ ಒಂದನೇ ಕ್ಲಾಸ್ ಮಗು ಹೋಮ್ವರ್ಕ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಒಂಥರ ಟಾರ್ಚರ್ ಮಾಡೋದು ಈ ಹೋಮ್ವರ್ಕ್ ಭೂತದ ಬಗ್ಗೆ ನಾವು ಸಾಕಷ್ಟು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ ಆ ಮಕ್ಕಳಿಗೆ ಓದುವಂತ ಕ್ರಮವನ್ನೇ ಸರಿಯಾಗಿ ಪೋಷಕರೇ ಹೇಳಿಕೊಟ್ಟಿಲ್ಲ ಓದಬೇಕು ಯಾಕೆ ಓದಬೇಕು ಮಾರ್ಕ್ಸಿಗೋಸ್ಕರವಾಗಿ ಓದಬೇಕು ಜ್ಞಾನಾರ್ಜನೆಗೋಸ್ಕರವಾಗಿ ಓದಬೇಕು ಅಂತಕ್ಕಂತ ಪದ್ಧತಿಯನ್ನು ಪೋಷಕರು ಮೊದಲು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಹೇಳಿಕೊಡುವಂಥ ವ್ಯವಸ್ಥೆ ಆಗಬೇಕು ಅಂದರೆ ಆ ಪುಸ್ತಕದಲ್ಲಿ ಬರೆದಿರತಕ್ಕಂತಹ ವಿಚಾರಗಳೇನಿದೆ ಅದನ್ನು ಮಗು ಮನನ ಮಾಡಿಕೊಂಡರೆ ಅದು ಮುಂದೆ ಜೀವನದಲ್ಲಿ ಬೇಕಾದಷ್ಟು ಸಂದರ್ಭಗಳಲ್ಲಿ ಬೇಕಾಗಬಹುದು ಆ ವಿಚಾರವನ್ನು ತಿಳ್ಕೊಳ್ಳುವಂಥ ಅನಿವಾರ್ಯತೆ ಇರದಿಂದರೆ ಅದನ್ನು ಪಠ್ಯದಲ್ಲಿ ಸೇರಿಸಿರೋದು ಅನ್ನುವಂತಹ ವಿಷಯ ಆ ಮಗುವಿಗೆ ಗೊತ್ತಾಗಬೇಕು ಆಗ ಆ ವಿಷಯವನ್ನು ಮಗು ಓದುತ್ತೆ ಅದಕ್ಕೆ ಸಂಬಂಧ ಪ್ರಶ್ನೆಯನ್ನು ಯಾವ ರೂಪದಲ್ಲೇ ಕೇಳಿದರೂ ಪರೀಕ್ಷೆಯಲ್ಲಿ ಬರೆಯುವಂತಹ ಸಾಮರ್ಥ್ಯ ಮಗುವಿಗೆ ಬರುತ್ತೆ ಈ ವಿಷಯ ಮಗುವಿಗೆ ಮನವರಿಕೆ ಆದರೆ ಮಾತ್ರ ಅದು ಪುಸ್ತಕವನ್ನು ಶ್ರದ್ಧೆಯಿಟ್ಟು ಓದುತ್ತೆ ಶ್ರದ್ಧಾವನ್ ಲಭತೆ ಜ್ಞಾನಂ ಇಂದಿನ ಸಂಚಿಕೆಯಲ್ಲಿ ಕಾಲಾವಕಾಶ ಮುಗಿತಾ ಬಂತು ಗುರುಜಿ ಕೊನೆಯದಾಗಿ ಏನಾದರೂ ಒಂದು ಟಿಪ್ಸ್ ಹೇಳ್ತೀರಾ ಪ್ರತಿದಿನ ಯಾವುದೇ ಮನುಷ್ಯ ಸುಖವಾಗಿ ಯೋಚನಾರಹಿತವಾಗಿ ನಿದ್ದೆಯನ್ನು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದನೆ ಅಂದರೆ ಅವನೇ ಸುಖೀ ಮನುಷ್ಯ ಆ ರೀತಿ ಸುಖವಾಗಿ ನಿದ್ದೆಯನ್ನು ಮಾಡುವುದಕ್ಕೆ ಸರಳವಾಗಿರ್ತಕ್ಕಂಥ ಉಪಾಯ ಅಂದರೆ ಹಸಿರು ಬಣ್ಣವನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಉಸಿರಾಟವನ್ನೇ ಗಮನಿಸ್ತಾ ನಿಧಾನವಾಗಿ ಉಸಿರಾಟವನ್ನು ಮಾಡುತ್ತಾ ಉಸಿರನ್ನು ತಗೊಳ್ತಾ ಇದ್ದೇನೆ ಉಸಿರನ್ನು ಬಿಡ್ತಾ ಇದ್ದೇನೆ ಒಂದು ಮತ್ತೊಮ್ಮೆ ಎರಡು ಮತ್ತೊಮ್ಮೆ ಮೂರು ಈ ರೀತಿಯಾಗಿ ಉಸಿರಾಟವನ್ನು ಮಾನಸಿಕವಾಗಿ ಎಣಿಸ್ತಾ ಹಸಿರ ಬಣ್ಣವನ್ನು ಇಟ್ಟುಕೊಂಡು ನಿದ್ದೆ ಮಾಡಿದ್ರೆ ಸುಖವಾಗಿ ನಿದ್ದೆ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬೇರೆ ಯೋಚನೆಗಳನ್ನು ಮಾಡದೆ ಗುರುಜಿ ಜ್ಞಾನ ಮುದ್ರೆಯ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸಿದ್ದೀರಾ ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಮುದ್ರೆಗಳ ಬಗ್ಗೆ ನಿಮ್ಮಿಂದ ಮಾಹಿತಿ ಪಡ್ಕೋತೀವಿ ಧನ್ಯವಾದಗಳು ಗುರುಜಿ ನಮಸ್ಕಾರ ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತರಿಗೂ ಧನ್ಯವಾದಗಳು ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಓಂ ಸೇವಾ ಕೇಂದ್ರ ವಿಳಾಸ ಓಂ ಸೇವಾ ಕೇಂದ್ರ ನಂಬರ್ 83 ಮೂರನೇ ಎ ಮೇನ್
ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ, ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ BLR@gmail.com. ವೆಬ್ಸೈಟ್ ವಿಳಾಸ www.omsevakendra.org.